फ्रेंड्स वेलकम टू सनशाइन चैनल इवत्तु दोन्ने बिरियानी हेग माड़ोदु अंत नोडोण दोन्ने बिरियानिगे फस्ट बेकागिरोदु 1 किलो चिकन तगोंडिदीनि नानु तोळेदु एल्ल क्लीन माडि इट्कोंडिदीनि अदक्के 1 केजि राइस ईक्वल आगि तगोबेकु यावत्ते आगलि अदु इल्ल अंद्रे चेन्नागि टेस्टी आगिरोदिल्ल सो अदक्के नेक्स्ट बेकागिरोदु आयिल ಈರುಳ್ಳಿ ಒಂದು 3 ಈರುಳ್ಳಿ ತಗೊಂಡಿದ್ದೀನಿ ಶುಂಠಿ 2 ಇಂಚ್ ಶುಂಠಿ 2 ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು 12 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ನಿಮ್ಮ ಖಾರ ನೋಡ್ಕೊಂಡು ತಗೊಳ್ಳಿ ಹೆಂಗ್ ಬೇಕು ಹಾಗೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕೊಳ್ಳಿ ಕಡಿಮೆ ಬೇಕು ಅಂದ್ರೆ ಇನ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಚಕ್ಕೆ ಲವಂಗ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಏಲಕ್ಕಿ 4 ತಗೊಂಡಿದ್ದೀನಿ ಸ್ಟಾರ್ ಅನಿಸ್ ತಗೊಂಡಿದ್ದೀನಿ ಒಂದು ಮೆಣಸು ಸ್ವಲ್ಪ ತಗೊಂಡಿದ್ದೀನಿ ಮತ್ತೆ ಬೆಣ್ಣೆ ಸ್ವಲ್ಪ ಹಾಕೋಣ ಇದಕ್ಕೆ ಟೇಸ್ಟಿ ಬರೋದೇ ಬೆಣ್ಣೆ ಹಾಕಿದಾಗೆ ಟೇಸ್ಟಿ ಬರೋದು ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾವು ಇದನ್ನೆಲ್ಲ ರುಬ್ಕೋಬೇಕು ಟೋಟಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಮತ್ತೆ ಇದು ಎಲೆ ಬಿಟ್ಬಿಟ್ಟು ಪಲಾವ್ ಎಲೆ ಬಿಟ್ಬಿಟ್ಟು ಇದೆಲ್ಲ ಸೇರಿ ಎಲ್ಲ ರುಬ್ಕೋಣ ಈಗ ಎಲ್ಲಾನು ಮಿಕ್ಸಿಂಗ್ ಹಾಕೊಳ್ತಾ ಇದೀನಿ ಆನಿಯನ್ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಪುದೀನಾನು ಕೊತ್ತಂಬರಿ ಅರ್ಧ ಕಪ್ ಪುದೀನ ಅರ್ಧ ಕಪ್ ಕೊತ್ತಂಬರಿ ಮಸಾಲಾ ಐಟಮ್ಸ್ ಎಲ್ಲಾನು ಹಾಕೊಳ್ತಾ ಇದೀನಿ ಇದೆಲ್ಲಾನು ಹಾಕೊಂಡಿದ್ದು ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಕಡಾಯಿ ಇದೆ ಬಿಸಿ ಆಗಲಿ ಈಗ ಈ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಜನರಲಿ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀವಿ ಒಂದು 5 ರಿಂದ 6 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯಿಲಿ ಬೆಣ್ಣೆ ಸ್ವಲ್ಪ ಹಾಕೋಣ ಇಲ್ಲಿ ನಾನು ಇಷ್ಟು ಬೆಣ್ಣೆ ಹಾಕ್ತಾ ಇದೀನಿ ಬೆಣ್ಣೆ ಕರಗಲಿ ಆಮೇಲೆ ನಾವು ಚಿಕನ್ ಹಾಕೋಣ आलमोस्ट बेणे करगे पलावेले हाकोण चिकन नीट तुण्डिटी इन 1 के जी चिकन ಸ್ವಲ್ಪ ತಿನ್ಸಣ ಇದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನು 1 ರಿಂದ 1/2 ಟೀಸ್ಪೂನ್ ಉಪ್ಪು ಹಾಕ್ತಾ ಇದೀನಿ ನಾನು ಆಲ್ಮೋಸ್ಟ್ 1 1/4 ಟೀಸ್ಪೂನ್ ಉಪ್ಪು ಹಾಕ್ತಿದ್ದೀನಿ
ತಿರುಗಿಸೋಣ. ಇದು ಒಂದು 5 ಮಿನಿಟ್ಸ್ ಇದು ಸ್ವಲ್ಪ ಬೇಯಲಿ, ಚಿಕನ್ ಬೇಯಲಿ. ಆಮೇಲೆ ರುಬ್ಕೊಂಡಿರೋ ಮಸಾಲೆ ಹಾಕೋಣ. ಅಕ್ಕಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ. ಜೀರಾ ರೈಸ್ ಅಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೆಜರ್ಮೆಂಟ್ ಮಾಡಿ ತಗೊಳ್ಳಿ. ಒಂದು ಕೆಜಿ ಅದು 4 ಲೋಟ ಅಕ್ಕಿ ಆಗುತ್ತೆ. 4 ಲೋಟ ಅಕ್ಕಿಗೆ ನಾವು 8 ಲೋಟ ನೀರು ಹಾಕಬೇಕಾಗುತ್ತೆ. ಮನೆ ಹಾಕೊಳ್ಳಿ, ಯಾಕಂದ್ರೆ ಚಿಕನ್ ಅಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ. 7 ಲೋಟ ಹಾಕೋಣ. 1:2 ಹಾಕೋಬೇಕು ಯಾವತ್ತೇ ಆಗಲಿ ಅಕ್ಕಿಗೆ. 1 ಲೋಟ ಅಕ್ಕಿಗೆ ಇನ್ನು 1 ಲೋಟ ನೀರು ಹಾಕೋಬೇಕು. ಈಗ ಚಿಕನ್ ಅಲ್ಲಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ಒಂದು ಆಲ್ಮೋಸ್ಟ್ 1 ಲೋಟ ನೀರು ಇರುತ್ತೆ. ಅದಕ್ಕೆ ನಾವು ಈಗ 4 ಲೋಟ ಅಕ್ಕಿಗೆ 7 ಲೋಟ ನೀರು ಹಾಕೋಣ. ಈಗ ಇದನ್ನ ತೊಳೆದು ಬಿಟ್ಟು ಒಂದು 5 ನಿಮಿಷ ನೆನೆದ್ರೆ ಸಾಕು. ಜಾಸ್ತಿ ಏನು ನೆನೆಸೋದು ಬೇಡ. ಜೀರಾ ರೈಸ್ ನೆನೆಸ್ಕೊಳ್ಳಿ, ತೊಳೆದು ನಾನು ನೆನೆಸ್ಕೋತೀನಿ. ಇದು ಈಗ 5 ನಿಮಿಷ ಆಗಿದೆ. ಈಗ ಇರುಬಿರೋ ಮಸಾಲೆ ಎಲ್ಲ ಹಾಕೋಣ ಇಲ್ಲಿ. ಎಲ್ಲ ಚಿಕನ್ ಹೊಂದ್ಕೋ ಹಾಗೆ ನಾವು ಮಸಾಲೆ ಎಲ್ಲ ತಿರುಗಿಸ್ಕೋಬೇಕು ನೀಟಾಗಿ. ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಒಂದು 5 ನಿಮಿಷ ಬೇಯಿಸೋಣ. ಮತ್ತೆ ಈ ಮಸಾಲೆ ಎಲ್ಲನ್ನು ಚೆನ್ನಾಗಿ ಹೊಂದ್ಕೋಬೇಕು ಚಿಕನ್ಗೆ. ಒಂದು 5 ನಿಮಿಷ ಬೇಯಲಿ ಇದು, ಆಮೇಲೆ ರೈಸ್ ಹಾಕೋಣ. ಅಷ್ಟೊತ್ತಿಗೆ ಸ್ವಲ್ಪ ಬಿಸಿನೀರು ಇಟ್ಕೊಳ್ಳಿ ನೀವು. ಕೊಡಿ, ಈಗ ಸ್ವಲ್ಪ ಬೇಯ್ತಾ ಇದೆ, ಎಲ್ಲನೂ ನೀಟಾಗಿ ಹೊಂದ್ಕೊಳ್ತಾ ಇದೆ. ಸ್ವಲ್ಪ ಈಗ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೋಣ. ಜಾಸ್ತಿ ಏನು ಬೇಡ, ಯಾಕಂದ್ರೆ ನಾವು ಮಸಾಲೆ ಎಲ್ಲ ಹಾಕಿದ್ದೀವಲ್ವಾ. ಬಟ್ ಅರ್ಧ ಸ್ಪೂನ್ ಸಾಕು. ಮತ್ತೆ ಧನಿಯಾ ಪೌಡ್ರು 1 ಟೀಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಇದು ಬೇಯಲಿ ಚೆನ್ನಾಗಿ. ಸ್ವಲ್ಪ ಬೇಯಲಿ. ಈಗ ರೈಸ್ ಹಾಕೋಣ. ನೋಡಿ, ಇದು ಎಣ್ಣೆ ಎಲ್ಲ ತೇಲ್ತಾ ಇದೆಯಲ್ಲ ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಈಗ ರೈಸ್ ಹಾಕೋಣ. ನಿಧಾನಕ್ಕೆ ತಿರುಗಿಸ್ಕೋಣ ಈಗ ನೀಟಾಗಿ. ಸೇಮ್ ಪ್ರೊಸೀಜರ್ ಅಲ್ಲಿ ನೀವು ಮಟನ್ ಬಿರಿಯಾನಿನೂ ಮಾಡ್ಬೋದು. ಆದರೆ ಮಟನ್ ಏನಂದ್ರೆ ನೀವು ಫಸ್ಟ್ ಒಂದು ಸಿಗ್ನಲ್ ಇಟ್ಕೊಂಡ್ಬಿಡಿ, ಯಾಕಂದರೆ ಮಟನ್ ಬೇಗ ಬೇಯಲ್ವಾ. ಸೊ ಒಂದು ಸಿಗ್ನಲ್ ನೀವು ಇಟ್ಕೊಂಡ್ಬಿಟ್ಟು ಆಮೇಲೆ ಇದೇ ಪ್ರೊಸೀಜರಲ್ಲೇ ಮಟನ್ ಬಿರಿಯಾನಿನೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಬಿಸಿನೀರು ಕಾಯಿಸ್ಕೊಂಡಿದ್ದೀವಲ್ವಾ, ನೋಡ್ಕೊಂಡು ಬಿಸಿನೀರು ಹಾಕೋಣ. ಈಗ ಹಾಕ್ತಾ ಇದ್ದೀನಿ, ಬಿಸಿನೀರು ಹಾಕ್ತಾ ಇದ್ದೀನಿ. ನೋಡಿ, ಲೆಕ್ಕಾಚಾರ ಹಾಕ್ಕೊಂಡು ಹಾಕ್ತಾ ಇದ್ದೀನಿ. ಇದು ನನಗೆ ಇದು 1 ಲೀಟರ್ ನೀರು, 4 ಲೋಟ ನೀರಿದು. ನೀನು ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಬೇಕಾದ್ರೆ ನಾವು ತಿರುಗಿಸ್ಕೋಬೋದು. ಹಾಕ್ಕೊಂಡು ನೀರು ಹಾಕ್ಕೊಂಡು ತಿರುಗಿಸ್ಕೋಬೋದು. ಇನ್ನು ಸ್ವಲ್ಪ ಹಾಕಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ಕಸೂರಿ ಮೇಥಿ ಹಿಂಗೆ ಈ ಥರ ಮಾಡಿಕೊಂಡು ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ನೋಡಿ, ಈಗ ಕುದೀತಾ ಇದೆಯಲ್ಲ, ಈಗ ಹಾಕ್ಕೊಳ್ಳೋಣ. ಇದೀಗ ಒಂದು 10 ನಿಮಿಷ ಬೇಯಲಿ. ಈಗ ನೋಡಿ, ಆಲ್ಮೋಸ್ಟ್ ಈಗ ಆಗಿದೆ. ಇದು ನಮಗೆ ತಳ ಅಂಟಬಾರ್ದಂದ್ರೆ ಚಪಾ, ಇದು ತವ ಇದೆಯಲ್ಲ, ತವ ಇಟ್ಬಿಟ್ಟು
ಇದ್ರ ಮೇಲೆ ನಮ್ದು ಬಿರಿಯಾನಿ ಇದು ಪಾತ್ರೆ ಇಟ್ಟರೆ ತಳ ಅಂಟೋದಿಲ್ಲ ಈಗ ಸ್ವಲ್ಪ ಇದಕ್ಕೆ ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಹಾಕಿ ಒಂದು 5 ನಿಮಿಷ ಬೇಯೋಣ ಸಾಕು ಸಾಕು 2 ಸ್ಪೂನ್ ಹಾಕಿದೀನಿ ಇನ್ ಸ್ವಲ್ಪ ಹಿಂಗ್ ತಿರುಗಿಸ್ಬಿಟ್ಟು ಐದು ನಿಮಿಷ ಬೇಡ ನೀಟಾಗಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗುತ್ತೆ ಲಿಡ್ ಕವರ್ ಮಾಡೋಣ ಈಗ ಈಗ ಆಗಿದೆ ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಗೆ ಹಾಕೋಣ ರುಚಿ ರುಚಿಯಾದ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ ಇದರ ಜೊತೆಗೆ ನೀವು ಮೊಸರು ಬಜ್ಜಿ ಜೊತೆಗಾದರೂ ತಿನ್ನಬಹುದು ಇಲ್ಲದ ಚಿಕನ್ ಫ್ರೈ ಬರುತ್ತಲ್ಲ ಅದು ಜೊತೆಗಾದರೂ ತಿನ್ನಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು